ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನು ನಮ್ಮ ಜೊತೆ ಟೂರ್ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿಗಂತ ಕೇಳಿದ್ರಾ? ಹೌದು, ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೇವೆ. ಸೊ ನಿಮ್ಮನ್ನು ಶೃಂಗೇರಿಗೆ ಕರ್ಕೊಂಡು ಹೋಗೋಣ. ನಾವಿಲ್ಲಿ ಏನೆಲ್ಲ ಮಜಾ ಮಾಡಿದ್ವಿ ಅನ್ನೋದನ್ನು ನೀವೇ ನೋಡ್ಕೊಂಡು ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ಕಾರ್ನಲ್ಲಿ ಹೋಗ್ತಾ ಇರುವಾಗಂತೂ ಸಖತ್ತಾಗಿ ಮಜಾ ಮಾಡಿದ್ವಿ, ಫುಲ್ಲು ಜಾಲಿ. ಅದೇನು ಹಾಸ್ಯ, ಅದೇನು ಮಾತುಕತೆ! ನಾವು ಬೆಳ್ತಂಗಡಿಯಿಂದ ಶೃಂಗೇರಿಯವರೆಗೂ ಕಾರ್ ಮಾಡ್ಕೊಂಡು ಹೋಗಿದ್ವಿ. ಮುಂಜಾನೆ ಬೇಗ ಎದ್ದು ಪ್ರಯಾಣವನ್ನು ಪ್ರಾರಂಭಿಸಿದ್ವಿ. ನಮ್ಮ ಅಜ್ಜಿ ಮನೆ ಇರೋದು ಶೃಂಗೇರಿ ಮಠದ ಪಕ್ಕದಲ್ಲೇ. ಸೊ ನಾವು ಮೊದಲು ಅಜ್ಜಿ ಮನೆಗೆ ಹೋಗಿ ಮಾತುಕತೆಗಳನ್ನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಈಗ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಹೊಳೆ ನೋಡ್ಲಿಕ್ಕಂತ ಹೇಳಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋಗಿ ನಿಂತ್ವಿ. ಹೆಚ್ಚು ವಿಡಿಯೋ ಏನೋ ಅಲ್ಲಿ ತೆಗಿಲಿಲ್ಲ, ತೆಗೆಯೋದಾದರೆ ತುಂಬ ಪ್ಲೇಸ್ಗಳಿದ್ವು. ಸೊ ಮುಂದಿನ ಸರಿ ಹೋದಾಗ ನಾನು ನಿಮಗೆ ಮುಂದಿನ ಪ್ಲೇಸ್ಗಳನ್ನೆಲ್ಲ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಮುಂದಿನ ಟ್ರಾವೆಲಿಂಗ್ ಬ್ಲಾಗ್ಗಾಗಿ ಕಾಯ್ತಾ ಇರಿ. ಶೃಂಗೇರಿ ಮಠವನ್ನೆಲ್ಲ ತಿರುಗಾಡಿ ಬಂದಮೇಲೆ ಮನೆ ತಲುಪಿದ್ವಿ. ಮನೆ ಏನು 5 ನಿಮಿಷದಲ್ಲೇ ತಲುಪೋದು. ಸಂಜೆ ಆಗಿತ್ತು, ಅದರಿಂದ ನಾವು ಮನೆಗೆ ಹೊರಡಲೇಬೇಕಾಗಿತ್ತು. ಒಂದೇ ದಿನದಲ್ಲಿ ಈ ಟ್ರಾವೆಲಿಂಗ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಿಂತರೆ ಸಾಕಷ್ಟು ಪ್ಲೇಸ್ಗಳನ್ನು ನೋಡ್ಬೋದಿತ್ತು. ಇದು ಗಂಗಾ ಮೂಲ ಬೆಟ್ಟ. ಸೊ ಇದು ತುಂಬ ಕ್ಯೂಟ್ ಆಗಿತ್ತು. ನಾನಂತೂ 5 ನಿಮಿಷದವರೆಗೆ ಫುಲ್ ಸೀನ್ರಿಯನ್ನು ನೋಡಿಕೊಂಡು ವಿಡಿಯೋ ಮಾಡ್ಕೊಂಡೆ ಇದ್ಬಿಟ್ಟೆ. ಇದು ಕುದುರೆಮುಖ ಹೊರನಾಡಿಗೆ ಹೋಗೋ ರೋಡ್ ಹತ್ರ ಇದೆ, ತುಂಬ ನೈಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಟ್ರಾವೆಲಿಂಗ್ ವ್ಲಾಗ್ ಆಗಲಿ ಹಾಗೂ ಇನ್ನಷ್ಟು ವ್ಲಾಗ್ಗಳನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತಿರ್ತೀನಿ. ಸೊ ಆ ವಿಡಿಯೋ ಎಲ್ಲ ನೀವು ನೋಡಬೇಕು ಅಂದರೆ ನನ್ನನ್ನು ಸಬ್ಸ್ಕ್ರೈಬ್ ಆಗಲೇಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.